ಆಮೇಲೆ ಮುನಿರತ್ನಂ ಅವರೇ ಗೆಲ್ಲೋದು ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗೂ ನೀರು ಕೊಟ್ಟವರೆ ಪ್ರತಿಯೊಂದು ಮನೆಗೂ ನೀರು ಕೊಟ್ಟವರೆ ಮುನಿರತ್ನಂ ಅವರು ಮೊದಲೇ ಗೆಲ್ಲದಾಗ ಕಾಂಗ್ರೆಸ್ ನಲ್ಲಿ ಇದ್ರು ಅದಾದ್ಮೇಲೆ ಬಿಜೆಪಿಗೆ ಹೋದ್ರು ಪಕ್ಷಕ್ಕೆ ನಮ್ದಕ್ಕೆ ಸಂಬಂಧ ಇಲ್ಲ ಜೆಡಿಎಸ್ ಬಿಡಿಎಸ್ ಎಲ್ಲ ಏನಿಲ್ಲ ಸರ್ ಆಮ್ ಆದ್ಮಿ ಪಾರ್ಟಿ ಯಾ ಬೋರ್ಡ್ಗೆ ಇಲ್ಲ ಅದು ಹೌದು ಸರ್ ಒಳ್ಳೆ ಕೆಲಸ ಮಾಡಿದಾರೆ ಗೆಲ್ಸ್ತಾರೆ ಸರ್ ಪಕ್ಷ ಬೇಕಾಗಿಲ್ಲ ನಮಗೆ ಹೇಳಿದ ತಕ್ಷಣ ಬಂದ್ಬಿಟ್ಟು ನಮ್ಗೆ ಕೆಲಸನ ಮಾಡ್ಕೊಡ್ತಾರಲ್ಲ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಅಪಾರ್ಟ್ಮೆಂಟ್ ತರ ಕಟ್ಕೊಟ್ಟಿರೋದು ನಮ್ಮ ಎಂಎಲ್ಎ ಮುನಿರತ್ನಂ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಯಶವಂತಪುರ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿಜಿ ಆಗಿರುತ್ತೆ ಏನು ಗ್ರಾಹಕರು ವ್ಯಾಪಾರಸ್ಥರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬಿಜಿ ಇರ್ತಾರೆ ಇಲ್ಲಿನ ಸ್ಥಳೀಯ ವ್ಯಾಪಾರಿಗಳನ್ನು ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನವಾಜ್ ಪಾಷಾ ಅಂತ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀವಿ ಸರ್ ಓಕೆ ಸರ್ ಕೋವಿಡ್ ಎಲ್ಲ ಬಂತು ಲಾಕ್ಡೌನ್ ಆಯಿತು ಬಿಸ್ನೆಸ್ ಡಲ್ಲು ಅಂದರು ಹೀಗೆ ಬಿಸ್ನೆಸ್ ಸ್ವಲ್ಪ ಅದು ಕೋವಿಡ್ ಬಂದು ಕೋವಿಡ್ ಹೋಯ್ತು ಎಲ್ಲ ವ್ಯಾಪಾರ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಚೆನ್ನಾಗಿದೆ ಈ ಕ್ಷೇತ್ರದ ಎಂಎಲ್ಎ ಯಾರು ಎಂಎಲ್ಎ ಮುನಿರತ್ನಂ ಅವರು ಅಭಿವೃದ್ಧಿ ಆಗಿದೆಯಾ ನಿಮ್ಮ ಕ್ಷೇತ್ರ ಏನನ್ಸುತ್ತೆ ನಿಮಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕ್ಷೇತ್ರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನೇನು ಎರಡು ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಈ ಸಾರಿ ಕೂಡ ಬಿಜೆಪಿಯಿಂದ ಏನಾದರೂ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರ ಏನು ಹೇಳ್ತಾರೆ 101% ಎಂಎಲ್ಎ ಮುನಿರತ್ನಂ ಅವರೇ ಗೆಲ್ಲೋದು ಈ ಕ್ಷೇತ್ರದಲ್ಲಿ ಯಾಕಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮಗೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅವ್ರ ಕಡೆಯಿಂದ ನಮಗೆ ಗಾಡಿ ರೋಡಲ್ಲೆಲ್ಲ ಗಾಡಿ ನಿಲ್ಸ್ಕೊಂಡು ವ್ಯಾಪಾರ ಮಾಡ್ತೀವಿ ನಾವೆಲ್ಲ ಬಡವ್ರುಗಳು ನಮಗೆ ಸೌಲಭ್ಯ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ನೀರು ಕೊಟ್ಟವರೆ ಪ್ರತಿ ಬೀಗನರದಲ್ಲಿ ಸ್ಲಮ್ ಇದ್ದಿದ್ದೆಲ್ಲ ಒಡೆದಾಕ್ಬಿಟ್ಟು 200 ಚಿಲ್ಲರೆ ಮನೆ ಕಟ್ಟಿದ್ದಾರೆ ಆದರೆ ಇವಾಗಲೂ ಪಕ್ಕದಲ್ಲೂ ಕಟ್ತವ್ರೆ ಅದು ರೆಡಿ ಮಾಡಿ ಕೊಡ್ತಾರೆ ಎಲೆಕ್ಷನಿಂದ ಸ್ವಲ್ಪ ಸ್ಟಾಪ್ ಆಗಿದೆ ಅದು ಇವಾಗ ತಿರ್ಗಾ ಅದು ಕೆಲಸ ರೆಡಿ ಕೆಲಸ ಶುರು ಮಾಡಿದ್ದಾರೆ ತಿರ್ಗಾ ಇವಾಗ ಮುಂದಕ್ಕೆ ಎಲ್ಲರಿಗೂ ಕೊಡ್ತಾರೆ ಎಲ್ಲ ಜೋಪಡಿಗಳು ಸ್ಲಮ್ಮಲ್ಲಿ ಇದ್ವಿ ಇವಾಗ ಎಲ್ಲರೂ ಚೆನ್ನಾಗೆ ಮೋಲ್ಡ್ ಮನೆಯಲ್ಲಿ ಇದ್ದೀವಿ ಅಪಾರ್ಟ್ಮೆಂಟ್ ಥರ ಕಟ್ಕೊಟ್ಟಿದ್ದಾರೆ ಇಡೀ ಕರ್ನಾಟಕದ ನಂಬರ್ ಒನ್ ಅಪಾರ್ಟ್ಮೆಂಟ್ ಥರ ಕಟ್ಕೊಟ್ಟಿರೋದು ನಮ್ಮ ಎಮ್ ಎಲ್ ಎ ಮುನಿರತ್ನಂ ಅವರು ಪ್ರತಿಯೊಂದು ಮನೆಗೂ ನೀರು ಕೊಟ್ಟವರೆ ಇಂಥ ಅಪಾರ್ಟ್ಮೆಂಟೇ ಕಟ್ಕೊಟ್ಟಿಲ್ಲ ಎಲ್ಲೂ ನಾವು ನೋಡ್ದಂಗೆ ನಾವು ಅದರಲ್ಲೇ ಇರೋದು ಸೊ ಒಳ್ಳೆ ಕೆಲಸ ಮಾಡಿದ್ದಾರೆ ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ಬೇರೆ ಕ್ಷೇತ್ರ ನಮ್ಗೆ ಬೇಡ ನಮ್ಮ ಕ್ಷೇತ್ರ ಮಾತ್ರ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ನೀರಿದೆ ಎಲ್ಲ ಸೌಲಭ್ಯಗಳೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಎ ಮುನಿರತ್ನಂ ಅವರು ಈಗ ಮುನಿರತ್ನಂ ಅವರು ಮೊದಲೇ ಗೆಲ್ದಾಗ ಕಾಂಗ್ರೆಸ್ನಲ್ಲಿ ಇದ್ರು ಅದಾದ್ಮೇಲೆ ಬಿಜೆಪಿಗೆ ಹೋದ್ರೆ ಬೈ ಎಲೆಕ್ಷನ್ ನಡೀತು ಅಲ್ಲಿ ಕೂಡ ಗೆದ್ರು ಸೊ ಪಕ್ಷದಿಂದ ಪಕ್ಷ ಚೇಂಜ್ ಆದಾಗ ಏನಾದರೂ ಎಫೆಕ್ಟ್ ಆಗುತ್ತಾ ನಮಗೇನು ಎಫೆಕ್ಟ್ ಆಗಲ್ಲ ಸರ್ ನಮ್ಗೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾನೋ ಅವ್ರಿಗೆ ಓಟ್ ಹಾಕ್ತೀವಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ಯಾವುದೇ ಪಕ್ಷ ಇರಲಿ ಪಕ್ಷಕ್ಕೆ ನಮ್ಮದಕ್ಕೆ ಸಂಬಂಧ ಇಲ್ಲ ನಮ್ಮದು ಏನಂದರೆ ನಮಗೆ ಯಾರು ಚೆನ್ನಾಗಿ ನಮಗೆ ಕೆಲಸ ಮಾಡ್ತಾರೋ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಆ ಜಮಾನದಿಂದನೂ ಮೊದಲು ಕೌನ್ಸಿಲರ್ ಆಗಿದ್ದರು ಆಮೇಲೆ ಎಮ್ ಎಲ್ ಎ ಆದರು ತಿರ್ಗಾ ಎಮ್ ಎಲ್ ಎ ಆದರು ಇವಾಗ ಮಿನಿಸ್ಟರ್ ಆಗಿದ್ದಾರೆ ನಮ್ಗೆ ಮೊದಲಿಂದನೂ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವಾಗ ತಂಗನು ಹಂಗೆ ಮಾಡ್ಕೊಂಡು ಬರ್ತಾವ್ರೆ ಕೆಲಸ ಕಷ್ಟ ಅಂತ ಹೇಳಿದಾಗ ಸ್ಪಂದಿಸ್ತಾರ ಶಾಸಕರು ಕೈಗೆ ಸಿಗ್ತಾರ ಬಡವ್ರ ಹತ್ರ ಮಾತಾಡ್ತಾರ ಏನು ಹೇಳ್ತೀನಿ ಹ್ಞೂ ಸರ್ ಅದೆಲ್ಲ ಹೆಲ್ಪಿಂಗ್ ನೇಚರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೋವಿಡ್ ಟೈಮಲ್ಲೆಲ್ಲ ಚೆನ್ನಾಗಿ ಎಲ್ಲರಿಗೂ ರೇಷನ್ನು ಕಿಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ರ ಶಾಸಕರು ಏನೋ ಸಹಾಯ ಮಾಡಿದ್ರು ಮಾಡಿದಾರಲ್ಲ ಸರ್ ಎಲ್ಲರ ಮನೆಗೆ ಎಲ್ಲ ಕಿಟ್ಗಳೆಲ್ಲ ಕೊಟ್ಟಿದ್ರಲ್ಲ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬೈ ಎಲೆಕ್ಷನ್ ಅಲ್ಲಿ ಕೂಡ ಕಾಂಗ್ರೆಸ್ ನಿಂದ ಅವ್ರಿಗೆ ಪೈಪೋಟಿಯಾಗಿ ಕುಸ್ಮಾ ಹನುಮಂತರಾಯಪ್ಪ ಅವ್ರು ನಿಂತಿದ್ರು ಈ ಬಾರಿ ಕೂಡ ಅವ್ರಿಗೆ ಟಿಕೆಟ್ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ನಿಂದ ಸೊ ಒಂದು ವೇಳೆ ಅವ್ರೇನಾದ್ರೂ ಒಂದು ಫೈಟ್ ಕೊಡ್ಬೋದಾ ಗೆಲ್ತಾರ ಕುಸ್ಮಾ ಸರ್ ನಮ್ಮ ಒಬ್ಬರಿಂದ ಏನೂ ಆಗಲ್ಲ ಸರ್ ಇಡೀ ನಮ್ಮ ಕ್ಷೇತ್ರದ ಜನ ಎಲ್ಲ ಯಾವ ಥರ ಇದು ಮಾಡ್ತಾರೆ ಆ ಥರ ಆಗುತ್ತೆ ನಿಮ್ಮ ಒಂದು ಅಭಿಪ್ರಾಯ ನಮ್ಮ ಅಭಿಪ್ರಾಯ ಬಂದ್ಬಿಟ್ಟು ಎಮ್ ಎಲ್ ಎ ಮುನಿರತ್ನಂ ಅವರೇ ಗೆಲ್ಲೋದು 101% ಮುನಿರತ್ನಂ ಅವ್ರಿಗೆ ಒಳ್ಳೆ ಫೈಟು ಇವ್ರು ಹಾಕರೆ ಒಳ್ಳೆ ಫೈಟ್ ಕೊಡ್ತಾರೆ ಯಾವ ಅಭ್ಯರ್ಥಿ ಫೈಟ್ ಕೊಡ್ತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಆ ಮಾಹಿತಿ ಗೊತ್ತಿಲ್ಲ ಸರ್ ನಮ್ಮ ಇರೋದು ನಮ್ಮ ಎಮ್ ಎಲ್ ಎ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ನಾವು ಕೌನ್ಸಿಲರಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಅವ್ರು ಮೊದಲು ಕೌನ್ಸಿಲರ್ ಆಗಿದ್ದಾರಲ್ಲ ಅವಾಗಿಂದನೂ ಎಮ್ ಎಲ್ ಎ ಮುನಿರತ್ನಂ ಅವರು ನಮಗೆ ಭಾಳ ಚೆನ್ನಾಗಿ ಹಿಡಿಸಿದ್ದಾರೆ ಹೆಲ್ಪಿಂಗ್ ನೇಚರ್ ಚೆನ್ನಾಗಿ ಮಾಡಿದ್ದಾರೆ ನಮಗೆಲ್ಲ ಸೌಲಭ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ ಜೆಡಿಎಸ್ ಅಂತ ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳ್ತಾರೆ ಜೆಡಿಎಸ್ ಗಿಡಿಎಸ್ ಎಲ್ಲ ಏನಿಲ್ಲ ಸರ್ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಎಲ್ಲ ಅಲ್ಲ ಏನೋ ಗೆಲ್ತಾರ ಜೆಡಿಎಸ್ ಅವ್ರು ಏನೋ ಅಭ್ಯರ್ಥಿ ಹಾಕಿದ್ರೆ ಇಲ್ಲಿ ಒಳ್ಳೆ ಸ್ಟ್ರಾಂಗ್ ಏನಾದ್ರು ಸರ್ ನಾನು ಹೇಳ್ತಿದ್ದೀನಿ ಸರ್ ಇದು 3ನೇ ಸರ್ತಿ ಹೇಳ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಮುನಿರತ್ನಂ ಅವ್ರು ಬಿಟ್ಟರೆ ಯಾರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ನಾವು ನಿನ್ ಹೇಳ್ತಾ ಇದ್ದೀನಲ್ಲ ಯಾರು ನಿಂತ್ಕೊಂಡು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಆಮ್ ಆದ್ಮಿ ಪಾರ್ಟಿ ಯಾ ಬೋರ್ಡ್ಗೆ ಇಲ್ಲ ಅದು ಆಮ್ ಆದ್ಮಿ ಪಾರ್ಟಿಗೆ ಇವಾಗ ಕೇಳ್ತಾ ಇರೋದು ದಿಲ್ಲಿಯಲ್ಲಿ ನಾರ್ತ್ ಅಲ್ಲಿ ಇದ್ದಿದ್ದು ಇಲ್ಲಿ ಯಾವಾಗ ಬಂದಿದ್ರು ಇವಾಗ ಇನ್ನವ್ರು ನಾವು ನೋಡಲೇ ಇಲ್ಲ ಆಮ್ ಆದ್ಮಿ ಪಾರ್ಟಿಯವ್ರು ಯಾರಂತ ನಮ್ಗೆ ಗೊತ್ತೇ ಇಲ್ಲ ಡೆಲ್ಲಿ ಪಂಜಾಬ್ ಅಲ್ಲಿ ಮ್ಯಾಜಿಕ್ ಮಾಡಿದೀವಿ ಎಲ್ಲೂ ಮಾಡ್ತೀವಿ ಅಂತಾರಲ್ಲ ಚಾನ್ಸ್ ಇಲ್ಲ ಸರ್ ಚಾನ್ಸ್ ಇಲ್ಲ ಅದೆಲ್ಲ ಅದೆಲ್ಲ ಸುಳ್ಳು ಮಾಹಿತಿ ಅದು ಚಾನ್ಸ್ ಇಲ್ಲ ಇನ್ನು 3 ಪಕ್ಷ ನೋಡಿ ಜನಕ್ಕೆ ಬೇಜಾರ ಬಿಡೈತೆ ಆಮ್ ಆದ್ಮಿಗೆ ಒಂದು ಅವಕಾಶ ಕೊಡ್ತಾರೆ ನಮ್ಮ ಬಾವುಟ ಕರ್ನಾಟಕದಲ್ಲಿ ಇವತ್ತವರೆಗೂ ಆಮ್ ಆದ್ಮಿ ಪಾರ್ಟಿಯವ್ರು ನಾವು ಇಲ್ಲಿ ನೋಡಲೇ ಇಲ್ವಲ್ಲ ಯಾರಿಗಂತ ಓಟ್ ಹಾಕ್ಬಿಡೋಣ ನಾವು ನೋಡಿರೋದೆ ನಮ್ಮ ಎಮ್ ಎಲ್ ಎ ಮುನಿರತ್ನಂ ಅವ್ರಿಗೆ ಅವ್ರಿಗೆ ಬಿಟ್ಟರೆ ಯಾರು ನೋಡಲೇ ಇಲ್ವಲ್ಲ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಬಿಜೆಪಿ ಸರ್ಕಾರ ಇದೆ ಹಾಂ ಅಷ್ಟು
ಮುಂದಿನ ಇಲ್ಲಿನ ಎಂಎಲ್ಎ ಯಾರಾಗ್ತಾರೆ? ಎಂಎಲ್ಎ ಮುನಿರತ್ನಂ ಅವರು 101%. ಹೌದು ಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ, ಗೆಲ್ಲಿಸ್ತಾರೆ ಸರ್. ಪಕ್ಷ ಬೇಕಾಗಿಲ್ಲ ನಮಗೆ, ನಮಗೆ ವ್ಯಕ್ತಿ ಬೇಕಾಗಿರೋದು. ನಮ್ಮ ಕ್ಷೇತ್ರದಲ್ಲಿ ಪಕ್ಷ ಬೇಡ, ವ್ಯಕ್ತಿ ಬೇಕಾಗಿರೋದು. ಯಾರು ಒಳ್ಳೆ ಕೆಲಸ ಮಾಡಿದಾರೆ ಅವ್ರಿಗೆ ಮತ ಹಾಕೋಣ, ನಮ್ಮ ಮತ ನಮ್ಮ ಹಕ್ಕು. ಕಾಂಗ್ರೆಸ್ ಅವ್ರು ಜೆಡಿಎಸ್ ಅವ್ರು ಎಲ್ಲ ಅಭ್ಯರ್ಥಿಗಳು ಹೇಳ್ತಾರ ನಮ್ಗೆ ಒಂದು ಅಧಿಕಾರ ಕೊಡಿ, ನಾವು ಒಳ್ಳೆ ಕೆಲಸ ಮಾಡ್ತೀವಿ. ನಾನು ಒಬ್ಬನ ಕೈಲಿ ಆಗತ್ತ ಏನಾದ್ರು ಮಾಡಕ್ಕೆ? ಎಲ್ಲ ಜನ ಎಲ್ಲ ಕರ್ನಾಟಕ ಜನ ಎಲ್ಲ ಸೇರ್ಕೊಳ್ಬೇಕು, ಅವಾಗ ಸರ್ಕಾರ ಚೇಂಜ್ ಆಗೋದು. ಹಾಂ, ನಾನು ಒಬ್ಬ ವೋಟ್ ಹಾಕ್ಬಿಟ್ರೆ ಆಗ್ಬಿಡ್ತದ? ಸೊ ಸದ್ಯಕ್ಕೆ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಒಂದಾಗಿದ್ದೀವಿ, ಏನೂ ಇಲ್ಲ. ಎಲ್ಲರೂ ಏಟ್ ಟು ದೇಟ್ ಚೆನ್ನಾಗಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಏನು ಆ ಥರ ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದೀವಿ. ಎಲ್ಲರೂ ಒಂದಾಗಿದ್ದೀವಿ. ನಮ್ಮ ಕ್ಷೇತ್ರದ ಬಗ್ಗೆ ಏನು ಇದೇ ಇಲ್ಲ, ಏನು ಸಮಸ್ಯೆ ಇಲ್ಲ ಸರ್. ಕಡೆಯದಾಗಿ ಏನಾಗಿದ್ರು ನಾವು ನಮ್ಮ ಎನ್ ಟಿ ಆರ್ ಹತ್ರ ಹೋಗ್ತೀವಿ, ನಮ್ಮ ಕೌನ್ಸಿಲರ್ ಇದಾರಲ್ಲ ಎನ್ ಟಿ ಆರ್ ಹತ್ರ ಹೋಗ್ತೀವಿ, ನಮ್ಮ ಏನಾದರೂ ಕೆಲಸ ಇದ್ರೆ ನಾವು ಅಲ್ಲಿ ಮಾಡಿಸ್ಕೊಳ್ತೀವಿ. 101% ಹೇಳಿದ ತಕ್ಷಣ ಬಂದ್ಬಿಟ್ಟು ನಮ್ಮ ಕೆಲಸ ನಮ್ಗೆ ಮಾಡಿಕೊಡ್ತಾರಲ್ಲ ನಮ್ಮ ಎನ್ ಟಿ ಆರ್. ಹಾಂ, ಶಾಸಕರೂ ಬರ್ತಾರೆ, ಮತ್ತೆ ಎನ್ ಟಿ ಆರು ಬರ್ತಾರೆ, ಕೌನ್ಸಿಲರು ಬರ್ತಾರೆ, ಎಮ್ ಎಲ್ ಎನೂ ಬರ್ತಾರೆ ಸರ್. ಏನು ಸಮಸ್ಯೆ ಇಲ್ಲ ಸರ್. ಏನಾದರೂ ನಮ್ಮ ಹತ್ರ ಏನಾದ್ರು ಸಮಸ್ಯೆ ಇದ್ರೆ ನಾವೇ ಅವ್ರ ಹತ್ರ ಹೋಗ್ಬಿಟ್ಟು ಮಾತುಕತೆ ಮಾಡ್ಕೊಂಡು ನಾವು ಇದು ಮಾಡ್ಕೊಳ್ತೀವಿ. ನಮ್ಗೇನಾದರೂ ಕಷ್ಟ ಇದ್ರೆ ನಾವು ಅಲ್ಲಿ ಹೋಗ್ತೀವಿ ಸರ್. ನಮ್ಗೆ ಈ ಥರ ಕಷ್ಟ ಇದೆ, ನಮ್ಗೆ ಅನುಕೂಲ ಮಾಡಿಕೊಡಿದ್ರೆ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅವರು. ಕಡೆಯದಾಗಿ 2023 ಆರನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ? ಎಮ್ ಎಲ್ ಎ ಮುನಿರತ್ನಂ, ಎಮ್ ಎಲ್ ಎ ಮುನಿರತ್ನಂ, ಎಮ್ ಎಲ್ ಎ ಮುನಿರತ್ನಂ. 100% 101%. ನೀವು 100 ಹೇಳಬೇಡಿ, 101%.